ಅಥಣಿಯ ಭೋಜರಾಜ್ ಕ್ರೀಡಾಂಗಣದಲ್ಲಿ ತಾಲೂಕಾ ಆಡಳಿತದ ವತಿಯಿಂದ 74ನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಲಾಯಿತು. ಶಾಸಕ ಮಹೇಶ್ ಕುಮಟಳ್ಳಿ ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ತಹಶೀಲ್ದಾರ್ ದುಂಡಪ್ಪ ಕುಮಾರ್ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸಿದರು. ಕೊರೋನಾ ವೈರಸ್ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ಗಳ ಸೇವೆ ಅನನ್ಯವಾಗಿದೆ, ಅವರಿಗೆಲ್ಲ ಧನ್ಯವಾದ ಕೋರಿದರು. ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಅವರ ಸಹಕಾರದಿಂದ ಅಥಣಿ ತಾಲೂಕಿನಾದ್ಯಂತ ಸಾಕಷ್ಟು ನೀರಾವರಿ ಯೋಜನೆಗಳನ್ನು ರೂಪಿಸಲಾಗಿದೆ ಎಂದು ಶಾಸಕ ಮಹೇಶ್ ಕುಮಟಳ್ಳಿ ತಿಳಿಸಿದರು. ತಹಶೀಲ್ದಾರ್ ದುಂಡಪ್ಪ ಕುಮಾರ್ ಮಾತನಾಡಿ 74ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ ಹೇಳಿದರು. ತಾಲೂಕಿನ ಬರಪೀಡಿತ ಗ್ರಾಮಗಳಾದ ಕಕಮರಿ, ಕೊಟ್ಟಲಗಿ ಏತ್ ನೀರಾವರಿ ಯೋಜನೆ ರೂಪಿಸಿದ ಸ್ಥಳೀಯ ಶಾಸಕ ಮಹೇಶ್ ಕುಮಟಳ್ಳಿ ಹಾಗೂ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಅವರಿಗೆ ಜನತೆಯ ಪರವಾಗಿ ಧನ್ಯವಾದ ಹೇಳಿದರು. ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ತಾಲೂಕಾ ಪಂಚಾಯಿತಿ ಅಧ್ಯಕ್ಷೆ ಭಾರತಿ ಮುಗ್ಗನ್ನವರ್, ಅಥಣಿ ಡಿವೈಎಸ್ಪಿ ಎಸ್ವಿ ಗಿರೀಶ್, ಸಿಪಿಐ ಶಂಕರಗೌಡ ಬಸನ್ಗೌಡ್, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರವಿ ಬಂಗಾರಪ್ಪನವರ್, ಪಿಎಸ್ಐ ಕುಮಾರ್ ಹಾಡ್ಕರ್, ಉಪ ತಹಶೀಲ್ದಾರ್ ರಾಜು ಬುರ್ಲಿ ಹಾಗೂ ಅಥಣಿ ತಾಲೂಕಾ ಆಡಳಿತದ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಾವು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದೀವಿ. ಶಾಲಾ ಮಕ್ಕಳು ಹಲವಾರು ರೂಪಕಗಳೊಂದಿಗೆ ಬರ್ತಿದ್ರು, ಕೆಲವೊಂದು ಸಂದೇಶಗಳನ್ನ ಸಾರ್ತಾ ಇದ್ರು. ಆದ್ರೆ ಜಗತ್ತನ್ನ ಕಾಡಿದಂತ ಮಹಾಮಾರಿ COVID-19 ಕೊರೋನಾ ವೈರಸ್ ಸುಮಾರು 8 ತಿಂಗಳಿಂದ ನಮ್ಮನ್ನಷ್ಟೇ ಅಲ್ಲ ಜಗತ್ತನ್ನೇ ಕಾಡಿದಂತ. ವಿಶೇಷವಾಗಿ ಅಥಣಿಯಲ್ಲಿ ದೇಶದ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪಜಿಯವರ ನಿರ್ದೇಶನದ ಮೇರೆಗೆ ಅಂದಾಜು ಸುಮಾರು 45 ದಿವಸ ಲಾಕ್ಡೌನ್ ಮಾಡಿದ ಪ್ರಯುಕ್ತವಾಗಿ ನಾವು ಈ ವೈರಸ್ ಅನ್ನ ಬಹುಮಟ್ಟಿಗೆ ಕಂಟ್ರೋಲ್ ಆಗಿತ್ತು. ಅಥಣಿಯಲ್ಲಿ ಶಿರೋಗಳ ಕ್ಷೇತ್ರ ಸುತ್ತಲೂ ಮಹಾರಾಷ್ಟ್ರ, ಬಿಜಾಪುರ, ರಾಮಕವಿ, ಬಣಕೆ, ಕೊಡಿಸಿ ಎಲ್ಲ ಕಡೆ ಇದು ಹಬ್ಬಿದ್ರು ಕೂಡ ನಮ್ಮಲ್ಲಿ ಬಂದಿದ್ದಿಲ್ಲ. ನಾವಂತಿದ್ದೀವಿ ಇದು ಪುಣ್ಯಭೂಮಿ, ಶಿವಗಳ ಸ್ಥಳ ಅಂತ ಹೇಳಿ ಇನ್ನು ಸರ್ಕಾರದಿಂದ ಹಲವಾರು ಸಮಸ್ಯೆಗಳು. ಸರ್ಕಾರವನ್ನು ನಡೆಸಬೇಕು, ಡೆವಲಪ್ಮೆಂಟ್ ಮಾಡಬೇಕು, ಅಭಿವೃದ್ಧಿ ಆಗಬೇಕು, ಜನಜೀವನ ವ್ಯವಸ್ಥಿತವಾಗಿ ನಡೀಬೇಕಾದ್ರೆ ಸ್ವಲ್ಪ ನಾವು ಸರಳೀಕರಣ ಮಾಡಬೇಕು ಅನ್ನುವಂಥದ್ದನ್ನ ಅದನ್ನು ಮಾಡಿದ ಮೇಲೆ ಎಲ್ಲಿಯೋ ನಮ್ಮ ಅಥಣಿಯಲ್ಲಿ ಸ್ವಲ್ಪ ಮಾನಸದಿಂದ ಬರೋದು ಹೋಗೋದು ಹೀಗೇನೋ ಹಾಗೆ ಅದು ನಮ್ಮ ಅಥಣಿಯಲ್ಲೂ ಕೂಡ ಮ್ಯಾಕ್ಸಿಮಮ್ ಸ್ಪ್ರೆಡ್ ಆಗಿದೆ. ತಾವು ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗ್ತದೆ, ತಾಲೂಕು ಆಡಳಿತ ಇರ್ಬೋದು, ವೈದ್ಯಾಧಿಕಾರಿಗಳು ಇರ್ಬೋದು, ವಿಶೇಷವಾಗಿ ಆಶಾ ಕಾರ್ಯಕರ್ತರು, ಈ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಈ ಕೊರೋನಾ ವಿರುದ್ಧ ಗೆಲ್ಲುವ ನಿಟ್ಟಿನಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ತಮ್ಮೆಲ್ಲರಿಗೂ ನಾನು ಒಬ್ಬ ಶಾಸಕನಾಗಿ ಅಥಣಿ ಜನತೆ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ.